ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ NSP ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. 50,000 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಸ್ಟೆಪ್ಸ್ ಪ್ರೊಸೀಜರ್ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಬಂದರೆ ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಮೊದಲು ಬಂದುಬಿಟ್ಟು ಪ್ರೆಸೆಂಟ್ ಬಂದುಬಿಟ್ಟು NSP ಸ್ಕಾಲರ್ಶಿಪ್ ಬಂದುಬಿಟ್ಟು ಈಗ ಮೈನಾರಿಟಿ ಅವರಿಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಮುಸ್ಲಿಮ್ಸ್ ಡಿಪಾರ್ಟ್ಮೆಂಟ್ ಮೈನಾರಿಟಿ ಅವರಿಗೆ. ನಂತರ ಬಂದುಬಿಟ್ಟು ಬೇರೆ ಬೇರೆ ಕ್ಯಾಟಗರಿ ಕೂಡ ಬಿಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಎಲ್ಲರಿಗೂ ಮ್ಯಾಂಡೇಟರಿ ಏನಂದರೆ ಏನು ಅಂತದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ಬಿಟ್ಟು ಇದು ಸ್ಕಾಲರ್ಶಿಪ್ ಬಂದುಬಿಟ್ಟು ಈಗ ಮೈನಾರಿಟಿ ಅವ್ರಿಗೆ ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರೋರಿಗೆ ಬೇರೆಯವರಿಗೆಲ್ಲ ವಿದ್ಯಾರ್ಥಿಗಳು ಬಿಡ್ತಾರೆ. ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಅಪ್ಲೈ ಮಾಡ್ಬೋದು. DOM.karnataka.government ಅಥವಾ ನೀವು NSP ಅಂತ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಎಲಿಜಿಬಿಲಿಟಿ ಏನಂದರೆ ಬರೀ 50% ಮಾರ್ಕ್ಸ್ ಇನ್ ಲಾಸ್ಟ್ ಆ್ಯನ್ಯಲ್ ಬಟ್ ಕ್ಲಾಸ್ ಎಕ್ಸಾಮಿನೇಷನ್. ಅಂದರೆ 50% ಮಾರ್ಕ್ಸ್ ಆದರೂ ನೀವು ಸ್ಕೋರ್ ಮಾಡಿರ್ಬೋದು. ಇಂದಿನ ಎಕ್ಸಾಮ್ ನಿಮ್ದು ಯಾವುದಾದ್ರು ಇಂದಿನ ಎಕ್ಸಾಮಲ್ಲಿ ನೀವು 50% ಮಾರ್ಕ್ಸ್ನ ನೀವು ಮಾಡಿರ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗಳಿಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಅಂದ್ಬಿಟ್ಟು ಲಾಸ್ಟ್ ಡೇಟು ಮತ್ತು ಫೈನಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಫ್ರೆಶ್ ಮೆಟೀರಿಯಲ್ ಬಂದ್ಬಿಟ್ಟು ಇದು ಮುಸ್ಲಿಮ್ಸ್ ಅವರಿಗೆ ಪ್ರೀ ಮೆಟ್ರಿಕ್ ಬಂದ್ಬಿಟ್ಟು 15 ನವಂಬರ್ ಲಾಸ್ಟ್ ಡೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆನ್ಲೈನ್ ಇನ್ಕಮ್ಮು ಇಷ್ಟಿರ್ಬಾರ್ದು ಅಂತ ಕೂಡ ಅದಕ್ಕೆ ಇರುತ್ತೆ. ಎಲ್ಲ ಸ್ಕಾಲರ್ಶಿಪ್ಗೆ ಇರೋ ಥರ ಇದು ಕೂಡ ಇರುತ್ತೆ. ಎಷ್ಟಂದರೆ 1 lakh ಫಾರ್ ಪ್ರೀ ಮೆಟ್ರಿಕ್ಕು ಮುಸ್ಲಿಮ್ಸ್ ಕ್ಯಾಟಗರಿಯವರಿಗೆ, 2 lakh ಫಾರ್ ಪೋಸ್ಟ್ ಮೆಟ್ರಿಕ್, ಇದು ಕೂಡ ಮುಸ್ಲಿಮ್ ಅವರಿಗೆ, ಟೋಟಲ್ ಎಲ್ಲ ಮುಸ್ಲಿಮ್ ಅವರಿಗೆ, 2.5 lakh ಫಾರ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ. ಅದೊಂದು ಬಂದುಬಿಟ್ಟು ನೆಕ್ಸ್ಟ್ ಏನು ಎಲಿಜಿಬಿಲಿಟಿ ಅಂದರೆ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಯಾವಾಗ ಲಾಸ್ಟ್ ಡೇಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೋಸ್ಟ್ ಮೆಟ್ರಿಕ್ ಮತ್ತು ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗಳಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 13 ನವಂಬರ್ ಕೂಡ ಲಾಸ್ಟ್ ಡೇಟ್ ಆಗುತ್ತೆ. ಯಾರ್ಯಾರು ಅಂದರೆ ಎಲಿಜಿಬಲ್ ಅಂದರೆ ಸ್ಟೂಡೆಂಟ್ಗಳು ಕರ್ನಾಟಕ ಸ್ಟೇಟಲ್ಲಿ ಇರಬೇಕು, ಅವ್ರು ಕೂಡ ಎಲಿಜಿಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟೂಡೆಂಟ್ ಆಫ್ ಕರ್ನಾಟಕ ಡೊಮೆಸ್ಟಿಕ್ ಸ್ಟಡಿಂಗ್ ಇನ್ನು ಅದರ್ ಸ್ಟೇಟಸ್ ಎಲಿಜಿಬಲ್. ಅಂದರೆ ನೀವು ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ಗಳು ಬೇರೆ ಸ್ಟೇಟಲ್ಲಿ ಕೂಡ ಓದ್ತಿದ್ದಾರೆ, ಅವರು ಕೂಡ ಎಲಿಜಿಬಲ್ ಆಗ್ತಾರೆ, ಅವರು ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಬಂದುಬಿಟ್ಟು ಇದು ಇಂಡಿಯನ್ ಗೌರ್ಮೆಂಟ್, ಅಂದರೆ ನೀವು ಭಾರತದಲ್ಲಿ ಸ್ಟಡಿ ಮಾಡಬೇಕು, ಯಾವುದಾದ್ರು ಯಾವ ಯೂನಿವರ್ಸಿಟಿ ಯಾವ್ದಾದ್ರು ನಡೀತಿ ನಾವು ಸ್ಟಡಿ ಮಾಡಬೇಕು. ಇದು NSP.gov.in ನಿಮಗೆ ಗೊತ್ತಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.